ಅಲ್ಲಿ ನೋಡ್ಬೇಡಿ ಹೆಂಗ್ ಮಾಡ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮವನ್ನು ಮುಗಿಸ್ಕೊಂಡೇ ಹೋಗ್ಬೇಕೆಲ್ರು. ನೀವು ಇದ್ದ ಜಾಗಕ್ಕೆ ಬರ್ತದೆ, ಅಲ್ಲಿ ಹಿಂದ್ಗಡೆಗಿದೆ ಬರ್ತದೆ, ಅಲ್ಲಿ ತಗೊಂಡ್ಬರ್ತಾರೆ. ನೀವು ಕೂತ್ಕೊಳ್ಳಿ, ಅಲ್ಲಿ ತಗೊಂಡ್ಬನ್ನಿ, ಸಾಲಲ್ಲಿ ಹೋಗಿ. ಮೊದಲು ಕುಡಿಲಿಕ್ಕೆ ನೀರು ಕೊಡಿ. ಸರಿ ಸರ್, ಮತ್ತೆ ಆರಂಭ ಆದಂತ ದಿವಸ ಇವತ್ತು ಸರ್. ಸರಿಯಾಗಿ 97 ವರ್ಷಗಳ ಹಿಂದೆ ಪರಮ ಪೂಜನೀಯ ಡಾಕ್ಟರ್ ಜಿ ಅವರು ಸಂಘವನ್ನ ಪ್ರಾರಂಭ ಮಾಡಿದರು. ಯಾವ ರೀತಿ ತ್ರೇತಾಯುಗದಲ್ಲಿ ರಾಮ ಸಾಮಾನ್ಯ ವ್ಯಕ್ತಿಗಳನ್ನ ಸೇರಿಸಿಕೊಂಡು ಅಸುರರನ್ನ ಸಂಹಾರ ಮಾಡಿ ರಾವಣನನ್ನು ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ ಅದೇ ಕೆಲಸವನ್ನ 1925 ಇಸ್ವಿಯಲ್ಲಿ ಪಟ್ಟುಜಿ ಅವರು ಸಂಘ ಪ್ರಾರಂಭ ಮಾಡಿದ ನಂತರ ಸಾತ್ವಿಕ ಶಕ್ತಿಯನ್ನ ಉತ್ತಮ ವ್ಯಕ್ತಿಗಳನ್ನ ತಯಾರು ಮಾಡುವಂತಹ ಕೆಲಸವನ್ನ ಪಟ್ಟುಜಿ ಅವರು ಇದೇ ದಿವಸ ಪ್ರಾರಂಭ ಮಾಡಿದರು. ವಿಜಯದಶಮಿ ದಿವಸ ಏನೇ ಕೆಲಸ ಮಾಡಿದ್ರು ಅದರಿಂದ ವಿಜಯ ಸಾಧ್ಯ ಆಗ್ತೈತೆ ಅಂತ ಹೇಳಿ ನಮ್ಮ ಸಮಾಜ ನಂಬುಗೇ ಇಟ್ಟಿದೆ. ಒಂದು ಕಡೆ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡುವಂತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡುವಂತ ಕೆಲಸ ಸಂಘ ಮಾಡಿದ. ಸಂಘಕ್ಕೆ ಬಂದಂತ ಸಾಮಾನ್ಯ ಸ್ವಯಂ ಸೇವಕ ಅಸಾಮಾನ್ಯನಾಗಿ ಬೆಳೀತಾ ಹೋಗ್ತಾನೆ. ಯಾವ ರೀತಿ ಒಂದ್ಸರಿ ಶಿವಾಜಿ ಮಹಾರಾಜ ಆಸ್ಥಾನದ ಒಳಗಡೆ ಶಿವಾಜಿ ಸೈನಿಕರು ಯಾವ ರೀತಿ ಇದ್ದಾರೆ ಅಂತ ಹೇಳಿ ಅಭಿಕ್ಷಾಗಿ ಆಸ್ಥಾನದೊಳಗೆ ಚರ್ಚೆ ನಡೀತು. ಶಿವಾಜಿ ಸೈನಿಕರನ್ನ ಸೆರೆ ಹಿಡಿದು ಕರ್ಕೊಂಡ್ಬರಬೇಕು, ಅವರನ್ನ ಏನಾದರೂ ಆಮಿಷ ಒಟ್ಟಿ ಕರ್ಕೊಂಡ್ಬರಬೇಕು ಅನ್ನುವಂತ ಚರ್ಚೆ ನಡೆದಾಗ ಅಲ್ಲಿರುವಂತ ಒಬ್ಬ ಸರದಾರ ಹೇಳ್ತಾನ, ಶಿವಾಜಿ ಸೈನಿಕ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ನ ಭಿಗ್ನೇವಾಲ ಅಂದ್ರೆ ಮಾರಾಟಕ್ಕೆ ಸಿಗದೇ ಇರುವಂತ ವ್ಯಕ್ತಿ, ನ ಹಾರ್ನೇವಾಲ ಅಂದ್ರೆ ಒಟ್ಟ ಸೋಲನ್ನ ಒಪ್ಕೊಳ್ಳುವಂತ ವ್ಯಕ್ತಿ, ನ ಝುಗ್ನೇವಾಲ ಅಂದ್ರೆ ತಲೆಯನ್ನು ತಲಿಸ್ತಾ ಇರುವಂತ ವ್ಯಕ್ತಿ ಅವರಿದ್ದಾರೆ. ಅಂತ ವ್ಯಕ್ತಿಗಳನ್ನು ತಯಾರು ಮಾಡುವಂತ ಕೆಲಸವನ್ನ ಸಂಘ ಕಳೆದ 97 ವರ್ಷಗಳಿಂದ ಮಾಡಿದ್ವಿ. ಹಾಗಾಗಿ ಇವತ್ತು ಸಂಘದಲ್ಲಿ ನಾನು ಸಣ್ಣ ಸಣ್ಣ ಆಟಗಳ ಮೂಲಕ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಕೆಲಸವನ್ನ ಸಂಘ ಇವತ್ತು ಮಾಡ್ತಾ ಇದೆ. ಹೀಗಾಗಿಯೇ ಸಂಘಕ್ಕೆ ಬಂದಂತಹ ಸ್ವಯಂ ಸೇವಕ ದೇಶದ ಯಾವುದೇ ಮೂಲೆಯಲ್ಲಿ ಏನಾದರೂ ಆದ್ರೆ ತಕ್ಷಣ ಅಸ್ಸಾಂನಲ್ಲಿ ಏನಾದ್ರೆ ಕರ್ನಾಟಕದಲ್ಲಿ ಇರುವಂತಹ ಭಟ್ಕಳದ ಮೂಲೆಯಲ್ಲಿ ಇರುವಂತಹ ತಾಲೂಕಾ ಸಣ್ಣ ತಾಲೂಕಿನಲ್ಲಿ ಇರುವಂತಹ ಒಂದು ಹಳ್ಳಿಯಲ್ಲಿರುವಂತಹ ಸ್ವಯಂ ಸೇವಕ ಯೋಚನೆ ಮಾಡ್ತಾನ, ಅಸ್ಸಾಂನಲ್ಲಿರುವಂತಹ ಆ ಹಿಂದೂವಿಗೆ ಆ ದೇಶ ಬಾಂಧವನಿಗೆ
ನಮ್ಮಲ್ಲಿ ಏನಾದರೂ ಸಹಾಯ ಮಾಡುವ ಅನ್ನುವಂತ ಯೋಚನೆ ಮಾಡಿ ಹಣ ಸಂಗ್ರಹ ಮಾಡುವಂತದ್ದಿರಬಹುದು, ಆಹಾರ ಸಂಗ್ರಹ ಮಾಡುವಂತದ್ದಿರಬಹುದು, ಮತ್ತು ಬಟ್ಟೆಗಳನ್ನ ಸಂಗ್ರಹ ಮಾಡಿ ಕಳಿಸ್ಕೊಡುವಂತ ಕೆಲಸ ಇಲ್ಲಿರುವಂತ ಸ್ವಯಂ ಸೇವಕ ಮಾಡ್ತಾರೆ. ಈ ಕೆಲಸ ಸಂಘ ಮಾಡಿದೆ. ಹೇಗೆ ಸಾಧ್ಯ ಆಗ್ತಿದ್ವು? ನಿತ್ಯ ಒಂದು ಗಂಟೆ ಶಾಖೆ ಏನಿತ್ತಲ್ಲ ಬೆಳಗ್ಗೆ ನಾವು ಮಾಡುವಂತ ಶಾಖೆ, ಆ ಶಾಖೆಯಲ್ಲಿರುವಂತಹ ಪ್ರತಿಯೊಂದು ಕಾರ್ಯಕ್ರಮ, ಕ್ಷಣ ಕ್ಷಣದ ಕಾರ್ಯಕ್ರಮ ಸಹಿತ ಅದರಲ್ಲಿ ದೇಶಭಕ್ತಿ, ಸಮಾಜ ಭಕ್ತಿ, ಸಮಾಜ ಸಲುವಾಗಿ ಯೋಚನೆ ಮಾಡುವಂತಹ ಗುಣವನ್ನ ನಿರ್ಮಾಣ ಮಾಡಬೇಕು.